ನಮಸ್ಕಾರ ವೀಕ್ಷಕರೇ. ಸೊ ರಾಘವೇಂದ್ರ ಅವರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ಅವರು ಮಾತೆತ್ತಿದ್ರೆ ಈ ಥರನೇ ದೆವ್ವ ಭೂತ ಪ್ರೇತ ಒಂದು ದೈವದ ಶಕ್ತಿ ಅವ್ರ ಹತ್ರ ಇರೋದ್ರಿಂದ ಅವರು ಧೈರ್ಯವಾಗಿ ನುಗ್ತಾರೆ. ಎಲ್ಲಂದ್ರಲ್ಲಿ ಈಗೊಂದು ಕಡೆ ಹೋಗಿ ಬಂದಿದ್ದಾರೆ. ವಿಚಾರ ನನಗೆ ಹೇಳ್ತಾ ಇದ್ರು, ತುಂಬ ಕ್ಯೂರಿಯಾಸಿಟಿ ಚೆನ್ನಾಗಿದೆ, ಹಂಗಾಗಿ ಅದನ್ನು ಕ್ಯಾಮ್ರಾಗೂ ರೋಲ್ ಮಾಡ್ಕೊಳ್ಳೋಣ, ಒಂದು ಸೆಕೆಂಡ್ ಇರ್ರಿ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಅವರೇ, ನೀವು ಏನೋ ಒಂಥರ ಡಿಫ್ರೆಂಟಾಗಿ ನೋಡೋಕ್ಕೇನೂ ಇಲ್ಲ ಅನ್ನೋ ಥರ ಇದ್ದೀವಿ, ಬಟ್ ಸಾಮಾನ್ಯವಾದ ವ್ಯಕ್ತಿ ಥರ ಕಾಣಿಸ್ತೀರ. ಬಟ್ ಕೆಲವು ಜಾಗಗಳಿಗೆ ನೀವು ಹೋಗೋದು, ನೀವು ಹೇಳಿದ್ರೆ ಕತೆ ಎಲ್ಲರಿಗೂ ಭಯ ಆಗಬೇಕು, ಆ ಥರದ ವಿಚಾರಗಳನ್ನ ನೀವು ಹುಡ್ಕೊಂಡು ಬರ್ತಾಯಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಎಲ್ಲ ನಮಸ್ಕಾರ ವೀಕ್ಷಕರಿಗೆ, ಹಾಗೂ ನಮ್ಮ ಅರವಿಂದ್ ಸರ್ಗೂ ನಮಸ್ಕಾರ. ಈಗ ನೀವು ಹೇಳ್ತಾ ಇದ್ರಾಗಲೇ ಒಂದು ಸ್ಟೋರಿ, ಒಂದು ಚಿಕ್ಕದಾಗಿ ಅದನ್ನು ಅದು ಜಾಗದ ಹೇಳ್ಬೋದಾ? ಜಾಗ ಬೇಡ, ಪಾಪ ಏನು ಹೇಳ್ತೀವಿ ಅಂತಂದರೆ, ಅವ್ರದ್ದೇ ಅದಲ್ಲಿ ಸಮಸ್ಯೆ ಐತೆ, ಅವ್ರದ್ದು ಒಂದು ಕುಟುಂಬ ಐತೆ, ಆಮೇಲೆ ಅವ್ರದ್ದು ಏನು ಕಷ್ಟ ಏನು ಅನ್ನೋದು ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಬೇಡ ಅಂತೀರಾ? ಹಾಂ, ಅದೇನು ಬೇಡ. ಸೊ ಒಂದು 100 ಎಕರೆ ಮೇಲೆ ಜಾಗನ, ಅದು 100-150 ಎಕರೆ ಐತೆ. ಅದು 150 ಎಕರೆ ಅಂದರೆ ಒಂದು ದೊಡ್ಡ ಎಸ್ಟೇಟ್. ನಿಮ್ಗೆ ನೋಡಿಸ್ತೀವಲ್ಲ ಅವಾಗ, ನಮ್ಮ ವಿಡಿಯೋ ಹಾಕ್ಬೋದಾ? ಹಾಕಿ ಹಾಕಿ, ಏನು ತೊಂದರೆ ಇಲ್ಲ. ಓಕೆ, ವಿಡಿಯೋ ತೋರಿಸ್ತೀನಿ ನಿಮಗೆ. ಒಂದು ದೊಡ್ಡ 150 ಎಕರೆ ಎಸ್ಟೇಟು, ದೊಡ್ಡ ಜಾಗ. ಅಲ್ಲಿ ಸಾಕಷ್ಟು ಸಮಸ್ಯೆಗಳು, ಅಲ್ಲಿರೋ ಪ್ರಾಣಿಗಳು ಸಾಯೋದು, ಮತ್ತು ಅಲ್ಲಿ ಏನಾದರೂ ಸಮಸ್ಯೆಗಳಾಗೋದು, ಈ ಥರದ್ದು. ಅಲ್ಲ, ಅಲ್ಲಿ ದೈವಶಕ್ತಿನೇ ಬಂದು ಅಲ್ಲಿ ಏನು ಹೇಳ್ತೀವಿ ಅಂತಂದರೆ, ಅಲ್ಲಿ ಎಸ್ಟೇಟು ಅವ್ರಿಗೆ ದುಡ್ಡು ಕಾಸಿಗೆ ಅವರು ಚೆಂದಾಗಿ ಬಾಳಿ ಬದುಕಿದ್ದಂಥ ಮನೆ ಅದು. ಅವ್ರ ಕುಟುಂಬ 40 ಜನ ಒಟ್ಟು, ದೊಡ್ಡ ಕುಟುಂಬ. ಆ ಕುಟುಂಬಕ್ಕೆ ಇವರೇ ಮೇನ್ ಪಿಲ್ಲಾರು. ಯಾರು ನಮ್ಮನ್ನು ಕರೆಸಿದವರು ಪಿಲ್ಲಾರು. ಈಗ ಹೆಂಗಾಗೈತೆ ಅಂತಂದರೆ, ಆ ಮನೆ ನಾವು ಹೋದ್ಮೇಲೆ ನಮ್ಗೆ ನೀರು ಕೊಡೋರು ಇಲ್ಲ ಮನೆಯಲ್ಲಿ. ಅಂದರೆ ತುಂಬ ಕೋಟಿಕ್ಕಿದ್ದವರು ಎಲ್ಲ ಫುಲ್ಲು ಲಾಸ್ ಆದಂಗೆ ಲೆಕ್ಕನ. ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳು, ದೊಡ್ಡ ಹಾರ್ಡ್ವೇರ್ ಅಂಗಡಿಗಳು ಬೇಜನ್ ಇದ್ದು, ಅದು ಆಟ 2 ವರ್ಷ ಕೋಟಿಕ್ಕಿದ್ದವರು ನಾವು ಕೇಳ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರ, ಏನಪ್ಪ ಎಷ್ಟು ಚೆನ್ನಾಗಿದ್ದವರು, ಅವರಲ್ಲಿ ಅಷ್ಟು ಬಾಳಿ ಬದುಕಿದವರು, ಏನೋ 1 ವರ್ಷದಿಂದನೇ ಅವ್ರಿಗೆ ಈ ಥರ ಎಲ್ಲ ಕಳ್ಕೊಂಬಿಟ್ಟು ಬರ್ಬತ್ತಾಗ್ಬಿಟ್ಟವ್ರೆ, ಬೀದಿಗೆ ಬಿದ್ದವ್ರೆ ಅಂತ ಹೇಳ್ತಾ ಇರ್ತೀರಿ. ಇದು ಸತ್ಯ, ನಿಜವಾದ ಕತೆ. ಈ ಘಟನೆ, ಆ ಕತೆಗಳು ಅದನ್ನು ಕೇಳಿದ್ದೀವಿ. ಇದು ವಿತ್ ಸಾಕ್ಷಿ ಅನ್ನೋ ಥರ. ಸಾಕ್ಷಿನೇ, ನಾವು ಇಲ್ಲೇನು ಸುಳ್ಳು ಲೈಫ್ ಸ್ಟೋರಿನೇ. ಅಂದರೆ ನಾವು ಸುಳ್ಳು ಇಲ್ಲ ಕತೆ ಕಟ್ಟಿ ಏನು ಮಾತಾಡೋದೇನಿಲ್ಲಲ್ಲ, ಎಲ್ಲ ರಿಯಲ್. ಏನಾಯ್ತು, ನಾವು ಇಲ್ಲಿ ಸುಮ್ಮನೆ ನಾವು ಕತೆ ಗೀತೆ ಏನು ಹೇಳೋದಿಲ್ಲ, ನಾವೇನು ಹೇಳಲ್ಲ. ನೀವು ಏನೆಲ್ಲ ನೋಡ್ಕೊಂಬಂದ್ರಿ, ರಿಯಲ್ ಫ್ಯಾಕ್ಟೇ ಅದು ಹೇಳೋದು. ವಿಡಿಯೋಗಳು ಕೂಡ ನಮ್ಗೆ ಹಂಗೆ ತೋರಿಸ್ತಾ ಇದ್ರಿ ನೀವು. ಹೌದೌದೌದು, ಹಂಗೇನೆ. ಅದ್ರ ಅಲ್ಲಿ ಜಾಗದಲ್ಲಿ ಏನೆಲ್ಲ ತೊಂದರೆಗಳಾಗಿತ್ತು, ನೀವು ಅದನ್ನ ಹೆಂಗೆ ಪತ್ತೆ ಮಾಡಿದ್ರಿ? ಅದೇ ಅವರು ನಮಗೆ ನಮ್ಮ ವಿಡಿಯೋ ಮುಖಾಂತರ ಕರೆಸಿದ್ದವರು, ನಮ್ಮನ್ನ ವಿಡಿಯೋ ಬಿಟ್ಟಿದ್ವಲ್ಲ, ಅದು ಹಂದಿ ರಕ್ತ ಇದಾಕಿ ಮೊನ್ನೆ ನಾನು ಮಾಡೋ ಎಪಿಸೋಡ್, ಅದು ಹಂದಿ ರಕ್ತ ಕಟ್ಟಾಯಿತು ಅಂತ ಹೇಳಿದ್ವಲ್ಲ, ಅದು ನೋಡಿ ನಮಗೆ ಕರೆಸಿದ್ದು. ನೋಡಿ ಸರ್, ಇದು ಸುಮಾರು ಒಂದು ಮ್ಯಾಕ್ಸಿಮಮ್ಮು ಒಂದು 100-150 ಎಕರೆ ಅಷ್ಟೇ ಐತಿ ಇಲ್ಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಏನು ಹೇಳ್ತೀವಿ, ಅಲ್ಲಿ ಕೂಲಿ ಪಾಪ ಅವ್ರು ಇದು ಸುಮಾರು ಆ ತೆಂಗಿನಕಾಯಿನ ಎತ್ತಿ ಒಂದು ಕಡೆ ಹಾಕೋರಿಲ್ಲ, ಇಲ್ಲಿ ಜನನೇ ಇಲ್ಲ. ಯಾಕೆ ಅದು ಜನ ಯಾಕೆ ಬರ್ತಾ ಇಲ್ಲ? ಕೂಲಿ ದುಡ್ಡು ಕೊಟ್ಟರೆ ಬರ್ತಾರಲ್ಲ. ದುಡ್ಡು ಕೊಟ್ಟರೆ ಬರ್ತಾರ ಅಂತಂದ್ರೆ ಇವ್ರಿಗಾಗಿರೋ ಸಮಸ್ಯೆಗೆ ಅವ್ರಿಗೆ ಬರೋದಕ್ಕೆ ಆಗ್ತಾ ಇಲ್ಲ. ಕೂಲಿಯವ್ರಿಗೂ ಕೆಲಸ ಮಾಡ್ತಾರಲ್ಲ ಲೇಬರು, ಅವ್ರಿಗೂ ಬರ್ತಾ ಇಲ್ಲ. ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಅವರು. ಇವ್ರಿಗೇನಾಗೈತೆ ಅಂತಂದ್ರೆ, ಇವರು ಅಂದರೆ ದೊಡ್ಡ ಕುಟುಂಬ, ಅನ್ನ ಹಾಕಿದ ಕುಟುಂಬ. ಇವೆಲ್ಲಾನು ಎಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆ? 2 ವರ್ಷದಿಂದ. ಬರೀ ಎರಡೇ ವರ್ಷದಿಂದ. ಅದಕ್ಕೆ ಮೊದಲು ಚೆನ್ನಾಗಿದ್ರು. ಬೇಜನ್ ಕೋಟಿಕ್ಕಿರೋರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಹಾರ್ಡ್ವೇರ್ ಅಂಗಡಿಗಳು, ಬೇಜನ್ ಬಿಸ್ನೆಸ್ಸು. ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ. ಅಲ್ಲ, ಅದು ವಿಡಿಯೋಗಳೆಲ್ಲ ನಮಗೆ ಅದು ನೋಡ್ತಾ ಇದ್ದೀರಲ್ಲ, ಎಸ್ಟೇಟು ಅದನ್ನೇ ಕೋಟಿಗಳಿಗೆ ಬಳ್ತಾ ಐತೆ. ಕೋಟಿಗಳಿಗೆ ಅದು ಫುಲ್ಲು ತೆಂಗಿನ ತೋಪು, ಮಾವಿನ ತೋಪು ಎಲ್ಲ ಇರೋಂಥದ್ದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ. ನೋಡಿರಿ, ಈಗ ಎಷ್ಟೈತಿ ಅಂತೇಳಿ ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿರಿ ಇಲ್ಲಿ ಏನು. ಆಮೇಲೆ ಇಲ್ಲೊಂದು ದೇವಸ್ಥಾನ ಐತೆ. ಏನು ದೇವರು ಅದು? ಚೌಡೇಶ್ವರಿ, ಕೆಂಪಮ್ಮ, ಆಮೇಲೆ ಕೆಂಪಣ್ಣ ಅಂತೇಳಿ, ಭೂತದೇವ ಅಂತೇಳಿ. ಅಂದರೆ ಅದು ಭೂತದೇವ ಅಂತಂದರೆ ಪಂಚಭೂತಗಳಲ್ಲಿ ಒಂದು ದೈವಶಕ್ತಿ ಅಂತೇಳಿ ಅದನ್ನು. ಓಕೆ, ಅದು ಭೂತರಾಯ ಅಂದರೆ ಮಾಮೂಲಿ ಭೂತಗಳಲ್ಲ, ಅದು ಅದು ಒಂದು ದೈವಶಕ್ತಿ ಸಂಬಂಧ. ಕಾಂತಾರ ಸಿನಿಮಾ ಬಂತು, ಸೇಮ್ ಅದೇ ಥರ ದೈವಶಕ್ತಿ. ಅದು ಭೂತಾರಾಧನೆ. ಆ ಕಡೆ ಎಲ್ಲ ಇದು ಉಡುಪಿ ಇದೆ ಸ್ಟೋರಿ ಇದ್ದವನು, ಆ ಕಡೆದೇನೆ ಇದೂ ಉಡುಪಿದೇನೆ. ಅಂದರೆ ಸೇಮ್ ಆ ಕಡೆನೇ ಭೂತಾರಾಧನೆ ದೊಡ್ಡ ಪ್ರಮಾಣದಲ್ಲಿ ಪೂಜೆ ಮಾಡ್ತಾರೆ ಅವರು. ನೋಡ್ರಿ, ಅದು ಇತ್ತಲ್ಲ, ಇದು ಅವ್ರಿಗೆ ಏನಾಗೈತೆ ತುಂಬ ಕಷ್ಟ ನಷ್ಟಗಳೇ ಬಂದ್ಬಿಟ್ಟಿದೆ. ಆಮೇಲೆ ಅಲ್ಲಿ ಅವ್ರಿಗೆ 6 ತಿಂಗಳಿಗೊಂದ್ಸರಿ ಚೌಡೇಶ್ವರಿ ದೇವಿನ ಅಲ್ಲೆಲ್ಲ ತೋಟದ ಹತ್ರ ಕರೆಸಿ ಮತ್ತು ಮರಿ ಎಲ್ಲ ಒಡೆದು ಆಹ್ವಾನ ಮಾಡಿ ಆ ದೇವಿ ಬಂದಾಗ ಅದೇನೇನು ತಡೆ ಆಗಿತ್ತಲ್ಲ, ಆಮೇಲೆ ಅಲ್ಲೇನೇನು ಶಕ್ತಿ ಇತ್ತು ಅದನ್ನೆಲ್ಲ ದೂರ ತಳ್ಳೋರಂತೆ. 6 ತಿಂಗಳಿಗೊಂದ್ಸರಿ ಕರೆಸೋರು ಅವರು. ನೀವು ನಮಗೂ ಅದು ಕೇಳ್ಬಿಟ್ಟು ನಮಗೇನೆ ಮೈ ರೋಮಾಂಚನ ಆಯಿತು. ಆ ಕುರಿ ಎಲ್ಲ ದೇವರಿಗೆಲ್ಲ ಬಲಿ ಕೊಟ್ಟು ಹೊಡಿತಾರೆ, ಊಟಕ್ಕೇನೆ 1,000 ಜನ ಊಟಕ್ಕೆ ಆಗ್ತಾ ಇದ್ದವರು. ದೊಡ್ಡ ಮಟ್ಟದ ಊಟ ಅದು, ದೊಡ್ಡ ಮಟ್ಟದ ಪ್ರಮಾಣದ ಪೂಜೆ, ದೊಡ್ಡ ಮಟ್ಟದ ಅನ್ನದಾನ ಅದು. ಬೆಳಗ್ಗೆ 9 ಗಂಟೆಗೆ ಊಟಕ್ಕೆ ಸ್ಟಾರ್ಟ್ ಆದರೆ ಸಂಜೆ 7-8 ಗಂಟೆವರೆಗೂ ಊಟ ಅಂತೆ. ಅಲ್ಲಿಗೆ ಎಷ್ಟು ಕೆಜಿ ಅಕ್ಕಿ ಹಾಕಿರ್ತಾರೆ ಊಟದ ಅನ್ನದಾನ. ಅವರು ದೊಡ್ಡ ಪ್ರಮಾಣದ ಅನ್ನದಾನಗಳು, ಬೇಜನ್ನು ಪ್ರಮಾಣದ ದಾನ ಧರ್ಮ ಮಾಡಿರೋಂಥ ಕುಟುಂಬ ಅದು. ಅವರು ಈ ಥರ ಸಣ್ಣ ಪಣ್ಣದಾಗೆಲ್ಲ ಯೋಚನೆ ಮಾಡ್ತಾರಲ್ಲ ಅವರು. ಚೆನ್ನಾಗಿ ಬದುಕಿ ಬೆಳೆದವರು, ಭಾಳ ಬದುಕದಂಥವ್ರು. ಅವ್ರಿಗೆ ಲಾಸ್ಟಿಗೆ ಅವ್ರಿಗೆ ಏನಾಯಿತು ಇದಕ್ಕಿದ್ದಂಗೆ ಡೌನು. ಅವ್ರಿಗೆ ಗೊತ್ತಿಲ್ಲ ಏನಾಯಿತು, ಏನಕ್ಕೆ ಇದು ಇಷ್ಟು ಚೆನ್ನಾಗಿ ನಡೀತಾ ಇದೆ, ಏನೆಲ್ಲ ತೊಂದರೆಗಳಾಗೈತೆ ಅವ್ರಿಗೆ. ಅದೇ ಅಲ್ಲಿ ಏನಾಗೈತೆ ಅಂದರೆ, ಇದು 6 ತಿಂಗಳಿಗೊಂದ್ಸರಿ ದೇವಿ ಬರೋದು, ಎಲ್ಲ ಅಲ್ಲಿ ಆಗಿರೋಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದು. ಲಾಸ್ಟಿಗೆ ಇದು ಅಲ್ಲಿ ದೇವಿ ಬರ್ತಾ ಇತ್ತಲ್ಲ ನೋಡ್ರಿ, ನಮ್ಮ ಜನ ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೇ ಸಾಕ್ಷಿನೇ. ಅಲ್ಲಿ ದೇವಿ ಅವ್ರ ಎಕ್ಸ್ಟೇಟ್ಗೆಲ್ಲ ಕರೆಸೋರು, ಅದು ಹೆಸರಾಂತ ದೇವಿ ಅಂತೇಳಿ ಚೌಡೇಶ್ವರಿ. ಅವರಲ್ಲೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತಂದರು. ಅಷ್ಟರೊಳಗಡೆ ಅಲ್ಲಿ ಅವರು ಅರ್ಚಕರು ಇರಲಿಲ್ಲ, ಅವ್ರಿಗೇನೋ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ರಂತೆ. ಅದ ಕಾರಣ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ಆ ದೇವಿ ಎತ್ಕೊಂಬತ್ತೈತಲ್ಲ, ಇಲ್ಲಿಗೇನೇನು ಮನೆ ಸಮಸ್ಯೆ ಇತ್ತು ಅವರೆಲ್ಲ ದೇವಿ ಆಶೀರ್ವಾದದಿಂದ ಎಲ್ಲ ದೂರ ತಳ್ಳೋದಲ್ಲ, ಆ ದೇವಿನೇ ಕಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರು ಮೇನ್ ದೇವ್ರು ಇತ್ತು ಅದು ಮೇನ್ ದೇವ್ರನ್ನೇ ಕಟ್ ಮಾಡಿದ್ದಾರೆ. ಇದು ಪ್ಲಸ್ ಪಾಯಿಂಟು. ಆಮೇಲೆ ಇದೊಂದು ಸ್ವಲ್ಪ ನಾನು ಸಣ್ಣದಾಗಿ ಡೌಟ್ ಇಲ್ಲೇ ಕ್ಲಿಯರ್ ಮಾಡ್ತೀನಿ, ಆಮೇಲೆ ನೀವು ಮತ್ತೆ ಮುಂದೆ ಹೋದ್ರೆ ಗೊತ್ತಾಗಲ್ಲ. ಸುಮಾರು ನಮ್ಮ ಮೊನ್ನೆಲ್ಲ ನೀವು ಕಟ್ಟುಗಳು ತಡೆ ಹೊಡೆದಿದ್ದು ಇವೆಲ್ಲ ಮಾಡ್ಬೇಕಾದ್ರೆ ನಿಮ್ಮನ್ನೇ ಡೈರೆಕ್ಟ್ ಕರ್ಕೊಂಡು ಹೋಗಿಲ್ಲ. ಅದೇ ಬಟ್ ಜನಕ್ಕೆ ಅದು ಕನ್ವೆ ಆಗಿಲ್ಲ. ಸುಮಾರು ಜನಕ್ಕೆ ದೇವ್ರನ್ನ ಹೆಂಗೆ ಕಟ್ ಮಾಡೋಕ್ಕಾಗುತ್ತೆ, ಅದು ಸಾಧ್ಯ ಇಲ್ಲಲ್ಲ, ದೇವಿಗೆ ಅದ್ರ ಶಕ್ತಿ ಮುಂದೆ ಯಾವುದು ನಡೆಯಲ್ಲ, ಅಷ್ಟು ಪವರ್ ಇರುತ್ತೆ ದೇವಿಗೆ, ಅದು ಹೆಂಗೆ ಕಟ್ ಮಾಡೋಕ್ಕೆ ಸಾಧ್ಯ. ಅದು ದೇವಿದು ಶಕ್ತಿದು ಕುಗ್ಗಿಸ್ತಾರೆ. ಅಂದರೆ ಈಗ ನಾವೇನು ಹೇಳ್ತೀವಿ ಅಂದರೆ, ಒಂದು ದೈವಶಕ್ತಿ ಅಂತೇನು ಹೇಳ್ತೈತಲ್ಲ ಅದು ಮೇನ್ ಪ್ರಮಾಣದ್ದು ದೈವಶಕ್ತಿನ ಕಟ್ ಮಾಡೋಕ್ಕಾಗಲ್ಲ. ಅದು ಒಂದು ಟ್ರಾನ್ಸ್ಫರ್ ಡಬ್ಬ ಇದ್ದಂಗೆ. ನಾವು ಲೈನ್ ಎಳ್ಕೊಂಡಿರ್ತೇವಲ್ಲ, ಪೀಸು ಜಂಪ್ಗಳು ಈ ಥರ ಅದು ಕಟ್ ಮಾಡೋಕ್ಕಿರ್ತಾರೆ ಅಷ್ಟೇ. ಅಲ್ಲಿನ ಅಂದರೆ ಅಲ್ಲಿ ಒಂದು ದೇವಸ್ಥಾನದ ಶಕ್ತಿನ ಕಟ್ ಮಾಡ್ತಾರೆ. ಮೇನ್ ಅಲ್ಲಿಂದ ಶಕ್ತಿ ಕುಗ್ಗಿಸ್ತಾರೆ. ಅಲ್ಲಿನ ಒಂದು ಶಕ್ತಿ ಸೊ ಅಲ್ಲಿ ನಡೀತಾ ಇರ್ತದೆ, ಅದನ್ನು ಕಟ್ ಮಾಡಿರ್ತಾರೆ. ಈಗ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರಿ, ಕೇಳಿರ್ತೀರಿ. ಈಗ ಎಲ್ಲ ಕಡೆ ಒಂದೂರಲ್ಲಿ ಒಂದು ದೈವಶಕ್ತಿ ಚೆನ್ನಾಗಿ ನಡೀತಾ ಇತ್ತಪ್ಪ, ಭಾರೀ ಪ್ರಮಾಣವಾದ ಜನ ಬರ್ತಾ ಇದ್ರು, ಇದಕ್ಕಿದ್ದಂಗೆ ಏನೋ ದೇವಸ್ಥಾನ ಎಲ್ಲ ನಿಂತೋಯ್ತು, ಆಳ್ ಮಂಟಪ ಆದಂಗೆ ಆಗೈತೆ, ಎಲ್ಲ ಕಡೆನೂ ಕೇಳಿರ್ತೀರ. ಇದು ಅದೇ ಥರನೇ ಮಾಡಿರೋದು. ಅವರು ಆ ದೇವಸ್ಥಾನ ಭಾರಿ ಮಟ್ಟದ ಹೆಸರು ಮಾಡಿತ್ತಂತೆ, ಎಲ್ಲ ಕಡೆನೂ ಹೋಗಿ ಎಲ್ಲ ಈ ಥರ ಕಷ್ಟಗಳು ಎಲ್ಲ ಬಗೆಹರಿಸ್ಕೊಂಬರೋದಂತೆ. ಆದ್ರೂ ಮೇನ್ ಅಲ್ಲಿ ಕುಗ್ಗಿಸಿದ್ದಾರೆ. ಓಕೆ, ಅಂದರೆ ಇದು ಸೊ ಈ ಥರ ಸಮಸ್ಯೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ದೇವ್ರನ್ನ ಎತ್ಕೊಂಬಂದರೆ ಇವ್ರ ಎಕ್ಸ್ಟೇಟಲ್ಲಿ ಆ ದೇವಿ ಅಲ್ಲಿ ನಿಮಗೆ ನೋಡ್ರಿ ಇಲ್ಲಿ ನೋಡಿಸ್ತೀನಲ್ಲ, ಆ ದೇವಿ ಐತಲ್ಲ ಇವ್ರದ್ದು ಆ ಜಾಗಕ್ಕೆ ಓತಾನೇ ಇರಲಿಲ್ಲಂತ. ಈಗ ಹಾಂ ನೋಡಿರಿ, ಈ ದೇವಸ್ಥಾನ ಆಯ್ತಲ್ಲ ಚಿಕ್ಕದಾಗಿ, ಅದಕ್ಕೇನು ಇದೇನಿಲ್ಲ, ಅಂದರೆ ಏನು ಮಂಟಪ ಆ ಥರ ಏನು, ಸುಮ್ಮನೆ ಒಂದು ಓಪನ್ ಪ್ಲೇಸ್ ಇದು ನೋಡಿ. ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಒಟ್ಟು 4 ದೇವರು ಇರೋದು. ಇದು ಅಲ್ಲಿ ದೇವಿ ಮೊದಲು ಬರ್ತಾನೆ ಅಲ್ಲಿಗೇನಂತೆ ಓದ್ತಾ ಇದ್ದು, ಈಗ ಅಲ್ಲಿ ಹೋಗ್ತಾ ಇರಲಂತೆ. ಓಕೆ, ಆಮೇಲೆ ಅಲ್ಲೇ ಹೋಗಿ ಇದು ಮಾಡ್ಕೊಂಡು ಎಲ್ಲ ಬರೋದಂತೆ. ಇವ್ರಿಗೂ ದೇವಿ ಏನೋ ನಮಗೆ ಈ ಥರ ಎಲ್ಲ ಮಾಡ್ತಾ, ದೇವಿ ಯಾಕೋ ನಮಗೆ ಮೊದಲ ಥರ ನಮಗೆಲ್ಲ ಪೂಜೆ ಪುನಸ್ಕಾರಗಳೇನು ಮಾಡಿಸ್ತಾ ಇಲ್ಲ. ಆಮೇಲೆ ಮರಿನೂ ಅಲ್ಲಿ ದೇವಿಗೆ ಬಲಿ ಕೊಡೋ ಹೊತ್ನಾಗ ಅಲ್ಲಿ ಕೊಡಿಸಿಲ್ಲಂತೆ, ಬೇರೆ ಕಡೆ ಕೊಡಿಸೈತಿ. ಓಕೆ, ಆಮೇಲೆ ಅವ್ರಿಗೆ ಅಲ್ಲಿ ಅರ್ಥ ಆಗೈತೆ, ಏನೋ ಇಲ್ಲಿ ನಮಗೆ ಚೇಂಜಸ್ ಕಾಣಿಸ್ತೈತೆ, ಏನೋ ಇದಾಗೈತೆ. ಆಮೇಲೆ ಅವರೇ ಆ ದೇವಿ ಪೂಜೆ ಮಾಡ್ತಾರಲ್ಲ, ಅವರೇ ಬಂದು ಯಾಕೋ ನಮ್ಮ ದೇವಿಗೂ ಶಕ್ತಿ ಕಡಿಮೆ ಆಗೈತೆಮ್ಮ, ನಮಗೇನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹುಷಾರಾಗಿರ್ರಿ ಅಂತ ಅವರು ಜಾಗೃತಿ ಕೊಟ್ಟು ಹೋಗಿದ್ದಾರೆ. ಅಲ್ಲಿಂದ ಆಚೆ ಇವ್ರದ್ದು ಒಂದೊಂದೇ ಇದನ್ನ ಅವ್ರ ಪೂಜಾರಿಗಳಲ್ಲಿ ಅಲ್ಲಿ ಯಾರು ದೈವನ ತಗೊಂಡು ಬರ್ತಾ ಇದ್ರು ಪೂಜಾರಿ, ಅವ್ರು ಹೇಳಿರೋದು, ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ನಮ್ಮ ದೇವ್ರಿಗೇನೆ ಶಕ್ತಿ ಕುಗ್ಗಿಸ್ಬಿಟ್ಟಿದ್ದಾರೆ, ನಾವು ಬೇರೆ ಕಡೆ ಹೋಗಿ ಸಮಸ್ಯೆಗಳು ಬಗೆಹರಿಸಕ್ಕೆ ಆತಾನೇ ಇಲ್ಲ, ನಮಗೇನು ಇಲ್ಲಿ ಮುಂದಿಂದು ಯೋಗ ದೃಷ್ಟಿ ಓಡ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ. ಆಮೇಲೆ ಲಾಸ್ಟ್ಗೆ ಆಯಿತು ಅಂದ್ಬಿಟ್ಟು ಇವರು ಬೇರೆ ಕಡೆ ಎಲ್ಲ ಹೋಗಿದ್ದಾರೆ, ಏನು ಸಮಸ್ಯೆ ಆಗೈತೆ ಏನು ಅಂತೇಳಿ. ಇಲ್ಲೇನು ಟ್ವಿಸ್ಟ್ ಅಂದರೆ, ಇವ್ರಿಗೆಲ್ಲ ಆ ಥರ ಆಗೋದಕ್ಕೆ ಕಾರಣ ಏನು, ಹೆಂಗೆ ಇವಾಗ ಜನ ನಮ್ಮನ್ನು ಕೇಳ್ಬೋದು, ಪ್ರಶ್ನೆ ಮಾಡ್ತಾರೆ ಏನಂತ. ಇಲ್ಲಿ ಎಕ್ಸ್ಟೇಟಲ್ಲಿ ಹೆಂಗೆ ಹೋಗ್ತಾರೆ ಜನ, ಅಲ್ಲಿ ದೇವ್ರನ್ನ ಕಟ್ ಮಾಡೋಕ್ಕೆ ಕಾರಣ ಹೆಂಗೆ, ಇದು ಕರೆಕ್ಟ್ ಕೇಳೇ ಕೇಳ್ತಾರೆ. ಅವ್ರ ಸ್ವಂತ ಎಸ್ಟೇಟ್, ಸ್ವಂತ ಎಸ್ಟೇಟ್, ಬೇರೆಯವರು ಕಾಂಪೌಂಡ್ ಹಾಕೊಂಡಿದ್ದಾರೆ, ಗೇಟ್ ಬೇರೆಯವ್ರಿಗೆ ಹೋಗೋದಕ್ಕೆ ಆಪ್ಷನ್ನೇ ಇಲ್ಲಲ್ಲ. ನಮ್ಮ ಜನ ಬುದ್ಧಿವಂತರು ಈ ದೇವಿನ ಎತ್ಕೊಂಡು ಎಲ್ಲ ಉತ್ಸಾಹ ಎಲ್ಲ ಮಾಡ್ತಾ ಇದ್ರಲ್ಲ, ಆವಾಗ್ಲೇನೆ ಕೆಲಸ ಅಲ್ಲಿ ಕೆಲಸ ಮಾಡಿ ಮಾಡ್ಕೊಂಡು ದೇವಿನ ಅಲ್ಲ. ಈಗ ನಮ್ದೇನು ಕೆಲಸ ಇರ್ತದೆ ದೇವಿದ, ಅವರು ಪೂಜಾರ ಅವರು ದೇವಿದ ಏನೇನಿದ್ದಾರೆ ಅಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂತ ಇರ್ತಾರೆ. ಇವ್ರು ಹೋಗೋದು ಏನು ಗೊತ್ತಿಲ್ದಿರೇನು, ಎಲ್ಲೆಲ್ಲಿ ಏನೇನು ಬೇಕೋ ಜನದಲ್ಲೇನೆ ಜಾತ್ರೆ ಮಾಡಾಕಿದ್ದಾರೆ. ಈಗ ಹೇಳ್ತಾರೆ ಜನ ಮರಳು ಜಾತ್ರೆ ಮರಳು ಅಂತೇಳಿ ಅಲ್ಲೇನೆ ಮಾಡಾಕಿದ್ದಾರೆ. ಅಷ್ಟು ಶಾರ್ಪಾಗಿ ಮಾಡಿ ಮತ್ತೆ ಬೇರೆ ಈಗ ಆ ಫಂಕ್ಷನ್ ಮುಗೀತಂದ್ರೆ ಮತ್ತೆ ಹೋಗಂಗಿಲ್ಲಲ್ಲ. ಅವಾಗ ಜನ ವಿಪರೀತ ಎಲ್ಲ ಊಟಗಳಿಗೆ ಬರೋದು, ಅಲ್ಲೆಲ್ಲ ಇದು ಮಾಡಿಸೋದು, ಅವಾಗ ದೇವಿನ ನೋಡೋದು, ಉತ್ಸಾಹ ಎಲ್ಲ ದೇವಿನ ಮೆರವಣಿಗೆ ಮಾಡಿಸೋದು, ಆ ಟೈಮಲ್ಲಿ ಇದು ಮಾಡಾಕಿದ್ದಾರೆ ನೋಡ್ರಿ. ಎಷ್ಟು ಬುದ್ಧಿವಂತರು ಜನಗಳನ್ನ ಬಿಟ್ಟಿದ್ದಾಗೆ ಹಾಗೆ ಅಲ್ಲೇ ಕಟ್ ಮಾಡಾಕಿದ್ದಾರೆ. ಲಾಸ್ಟ್ಗೆ ಇದೆಲ್ಲ ಆಯಿತು. ಮತ್ತು 15 ದಿನಕ್ಕೆ ಒಂದೊಂದು ಸರಿ ಹಸು ಸಾಯೋದು ಅಲ್ಲಿ. ಹಸು, ಕುರಿ, ಮೇಕೆ, ಆಮೇಲೆ ರೇಷ್ಮೆ ಹುಳನೂ ಮೇಸೋರಂತೆ ಫುಲ್ಲು ಒಂದೇ ಸರಿನೇ ನಿಲ್ಲು. ಕೋಳಿಗಳು ಸುಮಾರು 1,000 ಸಾಕಿದ್ದಾರೆ. ನಾಯಿಗಳೇನೆ ಆ ಎಕ್ಸ್ಟೇಟಲ್ಲಿ ನೀವು ನಂಬ್ತೀರೋ ಬಿಡ್ತೀರೋ 50 ನಾಯಿ ಇದ್ದಾವೆ. ದೊಡ್ಡ 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 ನಾಯಿಗಳು ಅಲ್ಲ, ದೊಡ್ಡ ಗುಂಪೆ ಐತಲ್ಲ. ಅಲ್ಲ ಯಾಕೆ ಎಕ್ಸ್ಟೇಟ್ ಬೇಕೇ ಬೇಕಲ್ಲ ಎಕ್ಸ್ಟೇಟು. ಅದು ಏನು ಸಣ್ಣ ಪುಟ್ಟ ನಾಯಿಗಳಲ್ಲ, ಒಂದು ನಾಯಿ ಬಂದು 10,000-15,000 ನಾಯಿಗಳು ಸಾಕಿರೋದವು. ಓಕೆ, ಇದಕ್ಕಿದ್ದಂಗೆ ಸತ್ತೋಗೋವು. ಕುರಿಗಳು ಅಷ್ಟೇನೆ, ಇದಕ್ಕಿದ್ದಂಗೆ ಸತ್ತೋಗೋದು. ಹಸುಗಳು ಒಂದು ಡೈಲಿ 100-150 ಲೀಟ್ರ್ ಹಾಲಾಕೋರಂತೆ ಅವ್ರಿ, ಒಂದು ದಿನಕ್ಕೆ. ಮತ್ತೆ ಬೇಜನ ಹಸುಗಳು ಸಾಕಿದ್ರೆ, ಬೇಜನ ಹಸುಗಳು ಸುಮಾರು 70-80 ಹಸುಗಳು ವಾರಕ್ಕೆ. ಅಂದರೆ ಈಗ ಇವ್ರದ್ದು ಯಾವಾಗ ಇಲ್ಲಿ ದೈವಶಕ್ತಿ ಕಮ್ಮಿ ಆಯಿತು, ಅವ್ರು 15 ದಿನಕ್ಕೆ ಒಂದೊಂದು ಪ್ರಾಣಿ ಸಾಯಕ್ಕೆ ಬಂದಿದ್ದು ವಾರಕ್ಕೆ ಒಂದೊಂದು ಸಾಯಕ್ಕೆ ಇಡ್ತು. ಓಕೆ, ಅಂದರೆ ಅದು ಜಾಸ್ತಿ ಆಯಿತು. ವಾರಕ್ಕೊಂದೊಂದು ಸರಿ ಬಲಿ ತಗೋಣಕ್ಕಿಡ್ತು. ಇವ್ರಿಗೆ ಏನಿದು ಎಲ್ಲ ಇಲ್ಲೇನೋ ನಡೀತೈತೆ, ಇದಕ್ಕಿದ್ದಂಗೆ ಕುರಿ ಸಾಯ್ತೈತೆ, ಮೇಕೆ ಸಾಯ್ತೈತೆ, ಕೋಳಿನೂ ಸಾಯ್ತೈತೆ, ಹಸುಗಳು ಸಾಯ್ತಾ ಇದ್ದಾವೆ. ಆಮೇಲೆ ಹಸುವುದಲ್ಲಿ ಹಾಲು ಕಡಿಮೆನೇ ಆತ ಬಂತು. ಆಮೇಲೆ ಹಸುಗಳು ಮೇಂಟೆನೆನ್ಸ್ ಮಾಡೋಕ್ಕೂ ಆಗಿಲ್ಲ. ಆಮೇಲೆ ನೋಡಿ ಈ ಸಮಸ್ಯೆ ಯಾವಾಗ ಉದ್ಭವ ಆಯಿತೋ, ಇಲ್ಲಿ ಇದ್ರಲ್ಲ ಜನಗಳು, ಅಂದರೆ ಇಲ್ಲಿ ಕೆಲಸಗಳು ಮಾಡ್ಕೊಂಡು ಎಕ್ಸ್ಟೇಟಲ್ಲಿ ಒಬ್ಬೊಬ್ಬರೇ ಕಾಲಿಗೆ ಭಯ ಬಂತು. ಯಾಕಂದರೆ ಅವ್ರ ಕಣ್ಣು ಮುಂದೆ ಇವೆಲ್ಲ ಆಗ್ತಿರೋದಕ್ಕೆ ಏನೋ ಏನೋ ಐತೆ. ಈಗ ಅವ್ರದ್ದು ತುಂಬ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಫ್ಯಾಮಿಲಿ, ಮಕ್ಕಳು, ಮರಿ. ಅವ್ರಿಗೆ ಜನ ಇದ್ರಂತೆ, 40 ಜನ ಇದ್ರು. 40 ಜನ 40 ಜನದಲ್ಲಿ ಒಬ್ಬೊಬ್ಬರೇ ಖಾಲಿ ಮಾಡ್ಕೊಂಡು ಈಗ ಉಳಿದಿರೋದು ಇಬ್ಬರೇ. ಮತ್ತೆ ಅವರು ಬಂಡ ಧೈರ್ಯ ಮಾಡ್ಕೊಂಡು ಧೈರ್ಯವಂತರವರು. ಆಮೇಲೆ ಇವ್ರಿಗೆ ಎಲ್ಲ ಫ್ಯಾಕ್ಟ್ರಿಗಳು, ಆಮೇಲೆ ಹಾರ್ಡ್ವೇರ್ ಅಂಗಡಿಗಳು, ಎಲ್ಲ ಬಿಸ್ನೆಸ್ ಒಂದೊಂದೇ ಅಲ್ಲಿನಿಂದ ನೋಡ್ರಿ ಕಟ್ಟಾತ ಬಂತು ಇವ್ರಿಗೆ. ಇಲ್ಲಿ ಯಾವಾಗ ತೊಂದರೆ ಆಯಿತು, ದೇವಿ ದಿಗ್ಬಂಧನ ಆಯಿತು, ಈ ರಾಕ್ಷಸಿ ಇತ್ತಲ್ಲ ಅದು ಯಾವಾಗ ರಾಕ್ಷಸಿ ಅಂದರೆ ನೋಡ್ರಿ, ನಾನು ಇವತ್ತಿಗೂ ಅದು ಏನನ್ನೋದು ರಾಕ್ಷಸಿ ಅಂದರೆ ಬ್ರಹ್ಮರಾಕ್ಷಸಿ ಅವು ಇವು ಅಂತ ನಾವು ತಿಳ್ಕೊಂಡಿದ್ದೆ. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದದು ಅದು ಏನಂತ, ರಕ್ತಪಿಶಾಚಿ ಅಂತೇಳಿ. ಅದು ರಕ್ತಪಿಶಾಚಿ ಅಂತೇಳಿ ಅದು ಒಂದು ಟ್ವಿಸ್ಟ್. ನಮಗೆ ಭಯ ಆಗೋಯ್ತು ಅಲ್ಲಿ. ಇದೇನಪ್ಪ 15 ದಿನಕ್ಕೆ ಒಂದೊಂದು, ವಾರಕ್ಕೆ ಒಂದೊಂದು ಪ್ರಾಣಿ, 50 ನಾಯಿ, ಕುರಿಗಳು 100. ರಕ್ತಪಿಶಾಚಿನ ಅಲ್ಲಿಗೆ ಬಿಟ್ಟಿರೋದಲ್ಲ, ಅದು ಅದೇ ಇರೋದು. ಅದು ಎಕ್ಸ್ಟೇಟ್, ಹಳೆ ಎಕ್ಸ್ಟೇಟ್. ಅದು ಮೊದಲಿನಿಂದನೂ ಅದು ಆಹ್ವಾನ ಇತ್ತದು. ಈ ದೇವಿನ ಕರ್ಸೋರಲ್ಲ 6 ತಿಂಗಳಕ್ಕೊಂದ್ಸರಿ ಅದನ್ನ ಆ ಶಕ್ತಿನ ದೂರ ತಳ್ಕೊಂಡು ಇದು ಕಾಪಾಡ್ತಾ ಇದ್ದು. ಅದನ್ನ ಯಾರೋ ನೋಡ್ಕೊಂಡು ದೇವಿ ಕಟ್ಟಾದ್ಮೇಲೆ ಅದ್ರದ್ದು ಜಾಸ್ತಿ ಆಯಿತು. ಅದು ಮನೆ ಪಕ್ಕದಲ್ಲೇ, ಈಗ ನಿಮಗೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ, ಅಲ್ಲಿ ಮನೆ ಪಕ್ಕದಲ್ಲೇ ಬರೋದು ಅದು. ಆಮೇಲೆ ಆ ದೇವಿ ಹೋದ್ಮೇಲೆ ನಮ್ಗೇನಿದು ಗೊತ್ತಾಗ್ತಾ ಇಲ್ಲ, ಕಟ್ಟಾಗೈತೆ ಅಂದ್ಬಿಟ್ಟು ವಾಸ್ತುನು ಚೇಂಜ್ ಮಾಡಿಸೈತಿ. ಆ ಮನೆ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮನೆಗೆ ಬಂದಿದ್ದಾರೆ, ಅಲ್ಲಿನೂ ಏಳಿಗೆ ಆಗ್ತಾ ಇಲ್ಲ. ಆಟೋಮೆಟಿಕ್ಕಾಗಿ ಜನಗಳಿಗೆಲ್ಲ ಕಾಯಿಲೆ, ಕಸಾಯಿಲೆಗಳು, ಅವ್ರಿಗೇನು ಅನ್ನೋದೇನೆ ತಲೆನೇ ಓಡ್ತಾ ಇಲ್ಲ ಅವ್ರಿಗೂ. ಅಷ್ಟು ತೊಂದರೆ ಅನುಭವಿಸ್ಬಿಟ್ಟಿದ್ದಾರೆ. ಲಾಸ್ಟ್ಗೆ ಇದು ಹೆಂಗೆ ಮಾಡೋದು ಅಂದ್ಬಿಟ್ಟು ಸುಮಾರು ಜನ ಮಹಾನ್ ಪಂಡಿತರನ್ನೇ. ಆಮೇಲೆ ಅಲ್ಲಿ ಮನೆ ಒಳಗಡೆನೆ ಒಂದು ದೇವಸ್ಥಾನ, ವೆಂಕಟರಮಣ ಸ್ವಾಮಿದು, ಪದ್ಮಾವತಿದು, ಲಕ್ಷ್ಮೀ ದೇವಸ್ಥಾನ ಸ್ವಂತ ಮನೆ ಒಳಗಡೆನೆ ಅವರು ಪ್ರತಿಷ್ಠೆ ಮಾಡಿಸ್ಕೊಂಡಿದ್ದಾರೆ. ಚಿಕ್ಕ ವಿಗ್ರಹಗಳಿಟ್ಟು ಕೇರಳದವ್ರನ್ನೇ ಕರೆಸಿದ್ರಂತೆ, ಮಹಾನ್ ಪಂಡಿತರನ್ನ, ಹೆಸರಾಂತ ಪಂಡಿತರನ್ನ ಕರೆಸಿದ್ದಾರೆ. ಅಲ್ಲ, ಅವರು ಹೆಸರಾಂತ ಪಂಡಿತರನ್ನ ಕರೆಸಿರೋದಾಗ ಆಮೇಲೆ ಅದೂ ಕೆಲಸನೇ ಮಾಡ್ತಾ ಇಲ್ಲ. ಆಮೇಲೆ ಅಲ್ಲೇ ಅವ್ರಿಗೆ ನೋಡ್ರಿ, ಒಂದು ದೈವಶಕ್ತಿ ಕಮ್ಮಿ ಆದಮೇಲೆ ನಾವೇನು ಹೇಳ್ತೀವಿ ಅಂದರೆ, ಈ ಕೇರಳದವರು ಬಂದು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಅವ್ರಿಗೆ ಈ ಅಂದರೆ ಅವರು ಬ್ರಾಹ್ಮಣರು ಬಂದಿದ್ರಲ್ಲ, ಅವ್ರು ಏನೋ ಒಂಥರ ತಿರಸ್ಕಾರ ಥರ ಪೂಜೆ ಮಾಡ್ತಾಯಿದ್ರಂತೆ. ದೇವಿದು ಅಂದರೆ ಆ ದೇವ್ರನ್ನೇನು ಪ್ರತಿಷ್ಠೆ ಮಾಡೋ ಹೊತ್ತಿನಲ್ಲೇ ಏನಾಗ್ತದೆ ಏನು ಹೆಂಗೆ ಅಂದ್ಕೊಂಡು ಲಾಸ್ಟ್ಗೆ ಅವರು ಬಂದಿದ್ರಲ್ಲ ಪೂಜೆ ಮಾಡೋರು, ರಿಯಲ್ ಇದು ಮಗಳಿಗೇನೆ ಇದಕ್ಕಿದ್ದಂಗೆ ಎಣ್ಣೆ ಒಳಗಡೆ ಹೋಗಿ ಕೈ ಇಕ್ಕದಂತೆ. ಹಾಂ, ಯಾರ ಮಗಳು? ಈ ಓನರ್ ಮಗಳು ಅಲ್ಲಲ್ಲ, ಅಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ರಲ್ಲ ಅವ್ರ ಜೊತೆ ಕೇರಳದಿಂದ ಇವರು. ಏನು ಇಲ್ಲಿ ಮನೆ ಒಳಗಡೆ ದೇವ್ರನ್ನ ಪ್ರತಿಷ್ಠೆ, ಅವ್ರಿಗೇನೋ ಒಂದು ಅಹಂಭಾವ ಥರ ಮನೆ ಒಳಗಡೆ ದೇವ್ರನ್ನ ಪ್ರತಿಷ್ಠೆ ಬಿಡೋ ಏನೈತೆ ಅಂಥೋ ಥರ ಏನು ಶಕ್ತಿ ಐತೆ ಇವ್ರು, ಏನು ಇವ್ರಲ್ಲಿ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರೇನೋ ಒಂಥರ ನೆಗ್ಲಿನ್ಸ್ ಥರ ಅಂದರೆ ಕೇರ್ಲೆಸ್ ಥರ. ಹೌದು. ಆವಾಗ ಇವು ಅಲ್ಲಿ ದೈವಶಕ್ತಿ ಅನ್ನೋದು ನೋಡ್ರಿ, ಮಗಳಿಗೇನೆ ಎಣ್ಣೆ ಇದಾಗಿ ಲಾಸ್ಟ್ಗೆ ನಮಗೆ ತಪ್ಪಾಯಿತು ಅಂತೇಳಿ ಆಮೇಲೆ ಏನೋ ಇದು ಮಾಡ್ಕೊಂಡು ಪ್ರತಿಷ್ಠೆ ಮಾಡಿದ್ದಾರೆ. ಅದು ಸರಿ ಹೋಗಿಲ್ಲ ಅಂತ ಹಂಗೂ ಅವ್ರಿಗೆ, ಅವ್ರೇನೋ ಇದೆಲ್ಲ ಕಷ್ಟಕ್ಕೆ ಪರಿಹಾರ ಆತೈತೆ ಅಂತಲೇ ಮಾಡಿಸಿದ್ದಾರೆ, ಆಗಲಿಲ್ಲ. ಲಾಸ್ಟ್ಗೆ ಎಲ್ಲ ಆಗಿ ಸುಮಾರು ಜನ ಪಂಡಿತರನ್ನ ಕರೆಸಿದ್ದಾರೆ, ಏನು ಅದು ಸಮಸ್ಯೆ ಬಗೆಹರಕ್ಕೆ ಆತ ಇಲ್ಲ ಅಂತೆ ಅದು. ಆಮೇಲೆ ಮೊನ್ನೆ ನಾವು ಬಿಟ್ಟಿದ್ವಲ್ಲ ಎಪಿಸೋಡ್, ಅದು ಇದ್ರದ್ದು ನೋಡ್ಬಿಟ್ಟು ನೋಡಿದ್ದಾರೆ. ಎಲ್ಲ ಲಾಸ್ಟ್ ಅಂದ್ಬಿಟ್ಟು ಇಲ್ಲಿ ನೋಡ್ಬಿಡೋಣ, ಲಾಸ್ಟ್ ಕಾಲು ಆದರೆ ಆಗಲಿ, ಇಲ್ಲಾಂದ್ರೆ ಎಕ್ಸ್ಟ್ರೇಟ್ ಎಲ್ಲ ಏನೋ ಒಂದು ಇದು ಮಾಡಿಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗೋಣ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಟೇಜ್ ಅವ್ರದ್ದು. ಆಮೇಲೆ ನಾವೆಲ್ಲ ಹೋದ್ವಿ, ನೋಡಿದ್ವಿ, ಫಸ್ಟ್ ಹೆಜ್ಜೆ ಇಟ್ಟು ಎಲ್ಲ ನೋಡಿ ಅವ್ರು. ನಾವು ನೀರು ಕೊಟ್ಟರು, ಮನೆ ಒಳಗಡೆ ಹೋಗ್ತಾನೆ ನೀರು. ನಾವು ನೀರು ಏನು ಕುಡಿಯಿಲ್ಲ, ಏನೆಲ್ಲ ಒಂದು 10 ನಿಮಿಷ ಸುಮ್ಮನೆ ಇರಮ್ಮ, ನಮಗೇನು ಬೇಡ, ಎಲ್ಲ ನಾವು ನಮ್ಮದು ಏನೇನು ತಂದಿದ್ದೀವಿ ಎಲ್ಲ ನಮ್ಮದೇ ಯೂಸ್ ಮಾಡ್ಕೊತೀವಿ ಅಂತೆಲ್ಲ ಎಲ್ಲ ಒಂದು ಸರಿ ಹೋಗಿ ಮನೆಯೆಲ್ಲ ಸರ್ಚ್ ಮಾಡಿ ತೋಟ ಎಲ್ಲ ಓಡಾಡ್ಕೊಂಬಂದ್ವಿ. ಆಮೇಲೆ ಇದೇನು ಕಾರಣ ಇರ್ಬೋದು ಏನು ಅಂತೆಲ್ಲ ಹುಡುಕಿದಾಗ ಆವಾಗ ಅದು ನಮ್ಮ ಕ್ಲಾರಿಟಿ ಬಂದಿದ್ದದು. ಇಲ್ಲಿ ಓಡಾಡ್ತಾ ಇರೋದು ರಕ್ತಪಿಶಾಚಿ. ನೀವು ಹೆಂಗೆ ಪತ್ತೆ ಮಾಡಿದ್ರಿ ಅದು? ಅದೇ ಇದು ಪತ್ತೆ ಹೆಂಗೆ ಮಾಡಿದ್ವಿ ಅಂತಂದರೆ, ಇಲ್ಲಿ ನಮಗೆ ನಮ್ಮದೇ ಒಂದು ಶಕ್ತಿ ಅಂದರೆ ದೈವಶಕ್ತಿ ಅಂತ ಇರ್ತಾವಲ್ಲ, ಚಾಮುಂಡೇಶ್ವರಿ ಇದ್ದಾರಲ್ಲ ಅವರೇ ಒಂದು ಮಾರ್ಗ ತೋರಿಸ್ತಾ ಇದ್ದಾರೆ ಅವ್ರ ಮುಖಾಂತರನೇ. ಮತ್ತು ಈಗ ನಾವು ಸಾಮಾನ್ಯ ಜನನೇ, ನಮಗೂ ಏನು ಕ್ಲಾರಿಟಿ ಇರಲ್ಲ. ಈಗ ಕೆಲವು ಅಲ್ಲಿ ಕೂತಾಗ ಮಾತ್ರ ಆ ದೇವಿ ಇದು ಮಾಡಿದಾಗೆ ನಮಗೆ ಗೊತ್ತಾಗೋದು, ಮಾಮೂಲಿ ಟೈಮಲ್ಲಿ ನಮಗೂ ಏನು ಗೊತ್ತಾಗೋದೇ ಇಲ್ಲಲ್ಲ. ಆಮೇಲೆ ಎಲ್ಲ ಕೂತ್ಕೊಂಡು ತಾಯಿನೆಲ್ಲ ನಾವು ಆಹ್ವಾನ ಮಾಡ್ಕೊಂಡು, ಇದೇನಮ್ಮ ಇವ್ರ ಸಮಸ್ಯೆ ಹಿಂಗಾಗೈತಲ್ಲ, ಏನು ಸಮಸ್ಯೆ ಇದು, ಏನಕ್ಕೆ ಈ ಥರ ಎಲ್ಲ ಇಲ್ಲೇನೋ ನಡೀತೈತಲ್ಲ, ಇದ್ರ ಪರಿಹಾರ ಹೆಂಗೆ ಏನು ಇದ್ರದ್ದೊಂದು ನಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಆ ತಾಯಿನ ಪ್ರಾರ್ಥನೆ ಮಾಡಿ ಕೂತಿದ್ದಾಗ ಆವಾಗ ಅವ್ರ ಪಿಕ್ಚರೆಲ್ಲ ಈ ಥರ ಐತೆ ಅಂತೇಳಿ ಆ ತಾಯಿ ಒಂದು ಇದ್ರ ಮೂಲಕ ನಮಗೆ ತಿಳಿಸ್ತು. ಆವಾಗೆಲ್ಲ ಹೇಳಿ ಸುಮಾರು ಒಂದು 6 ರಿಂದ 7 ಅವರ್ ಕೆಲಸ ಮಾಡಿದ್ವಿ ಅಲ್ಲಿ. ಅಲ್ಲೆಲ್ಲ ಆಯಿತು, ಎಲ್ಲ ಏನೇನು ಕಟ್ ಮಾಡ್ಬೇಕು ಎಲ್ಲ ಕಟ್ ಮಾಡಿ ಅಲ್ಲಿಂದ ಆಚೆ ಅಲ್ಲಿ ನೋಡ್ರಿ, ಅಲ್ಲಿ ಅವರು ತೋಟದಲ್ಲಿ ಉಳ್ಬೇಕಾದ್ರೆ ಒಂದು ಆಂಜನೇಯನ ವಿಗ್ರಹನೇ ಸಿಕ್ಕಿದೆ ಈಗ ಅಲ್ಲಿ. ಹೌದಾ? ರಿಯಲ್ ಅದು. ಅವ್ರಿಗೆ ಆಂಜನೇಯನ ಮೂಲತಃ ಅಲ್ಲಿ ಏನಾದರೂ ದೇವ್ರದ್ದು ಏನೋ ಗೊತ್ತಿಲ್ಲ, ಅವರು JCP ಏನೋ ಕೆಲಸ ಮಾಡಬೇಕಾದಾಗ ಅವ್ರಿಗೆಲ್ಲ ಸಿಕ್ತಂತೆ ಅದು. ಅವರು ಅಲ್ಲೇನೋ ಅವ್ರು ನೋಡ್ರಿ ಇದನ್ನ ಇದು ಮಾಡಿದ್ದಾರೆ ಅಲ್ಲಿ ನೋಡ್ರಿ, ದೇವ್ರನ್ನೆಲ್ಲ ಪ್ರತಿಷ್ಠೆ ಥರ ಮಾಡಿ ಅಲ್ಲಿ ಮಾಡಿದ್ದಾರೆ, ಅದನ್ನು ಕಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡ್ರಿ ಅವರು ಚೌಡೇಶ್ವರಿ ಅಂತೇಳಿ ಇದ್ದಾರಲ್ಲ ನೋಡಿ, ಅಲ್ಲಿ ಇದು ಮಾಡಿದ್ದಾರೆ. ಲಾಸ್ಟ್ಗೆಲ್ಲ ದೇವ್ರ ನೈಟ್ ಎಲ್ಲ ಆಯಿತು. ಬೆಳಗ್ಗೆ ಇದೆಲ್ಲ ಹೋಗಿ ನೋಡ್ಕೊಂಡು ಎಲ್ಲ ಇದು ಮಾಡಿದ್ವಿ. ಆಮೇಲೆ ಒಂದೇ ಮಾತು ಹೇಳಿದ್ದೆ, ನೋಡಮ್ಮ ನೀವು ಅಲ್ಲಿಂದ ನಮ್ಮನ್ನು ಕರೆಸಿದ್ದೀರ, ಇದನ್ನೆಲ್ಲ ನಾವು ಬಗೆಹರಿಸಿದ್ದೀವಿ ಈಗ. ಆಮೇಲೆ ಲಾಸ್ಟ್ಗೆ ಅದೆಲ್ಲ ಆದಮೇಲೆ ಈಗ ಮಾಮೂಲಿ ಈ ಸೀಮೆ ಹಸು ಇದ್ದವಲ್ಲ ಅವೆಲ್ಲ ಓದವು. ಈಗ ಲಾಸ್ಟ್ಗೆ ಒಂದು ನಾಟಿ ಹಸುಗಳು ಅಂತೇಳಿ ಒಂದು 10-12 ಸಾಕಿದ್ದಾರೆ, ಇರಲಿ ಆ ಹುಲ್ಲು ಎಲ್ಲ ವೇಸ್ಟ್ ಆಗ್ತದೆ ಅಂತೇಳಿ. ಅವಾಗೆಲ್ಲ ದೇವಸ್ಥಾನ ಹತ್ರಕ್ಕೆ ಹೋಗಿ ಆ ದೇವಿದೆಲ್ಲ ಕಟ್ಟು ಹೊಡೆದ್ವಿ. ಅವ್ರು ನಮ್ಮನ್ನು ಕೇಳಿದ್ರು, ಈ ಥರ ಸ್ವಾಮಿಯರೇ ನೀವು ಕಟ್ಟೆಲ್ಲ ಹೊಡಿತಾ ಇದ್ದೀರಾ, ಎಲ್ಲ ಬಿಡುಗಡೆ ಅಂತೀರಾ, ನಮ್ಗೆ ಸಾಕ್ಷಿ ಏನು ಅಂತಂದರು. ಈ ಸಾಕ್ಷಿ ಏನು ಸೋರ್ತದೆ ನಾವು, ನೋಡಮ್ಮ ಹಿಂಗೆಲ್ಲ ಆಯಿತು ನಿನಗೆ ನೋಡೋಣ, ದೈವಶಕ್ತಿ ಅಂತ ಒಂದು ಐತೆ, ನಾವು ಮಾಡಿರೋದು ಪ್ರಾಮಾಣಿಕವಾಗಿ ಮಾಡಿಕೊಟ್ಟಿದ್ದೀನಿ ದೇವರು, ಅದರ ಮೇಲೆ ನೋಡೋಣ ತಾಯಿ ಅಂತೇಳಿ. ನೋಡ್ರಿ ನಾವು ಕಟ್ಟೋಡ್ದವಲ್ಲ ಈ ದೇವಿಗೆಲ್ಲ ಕಟ್ಟೋಡ್ದು, ಆ ಭೂತ ದೈವನ ಚೌಡೇಶ್ವರಿನ ಕೆಂಪಣ್ಣ ಅಂತೇಳಿ 4-5 ದೇವ್ರುಗಳಿದ್ದಾವೆ. ಎಲ್ಲ ಆಹ್ವಾನ ಮಾಡ್ಕೊಂಡ್ಮೇಲೆ ಸುಮಾರು ಅಲ್ಲಿಗೆ ಬಂದು ಈ ದೇವಸ್ಥಾನ ಹತ್ರಕ್ಕೆ ಈ ನಾಟಿ ಹಸುಗಳು ಬಂದು 2 ವರ್ಷ ಆಗೈತಂತೆ. ಅಲ್ಲಿಗೆ ಬರ್ತಾನೆ ಇರಲ್ಲಂತೆ, ಅವ್ರ ಬಲಂತರದಿಂದ ಕಾಟಾಚಾರಕ್ಕೆ ಹೊಡ್ಕೊಂಬಂದ್ರೂ ಬರ್ತಾ ಇರಲ್ಲಂತೆ ಅಂತ. ನೋಡಿ ನಾವು ಪೂಜೆ ಮಾಡಿದ್ವಲ್ಲ ನೋಡಿ, ಅದೇ ದೈವಶಕ್ತಿ ನೋಡಮ್ಮ, ಅಲ್ಲೇ ತೋರಿಸಿದ್ದು ಅಷ್ಟೇ, ಇದೇ ಸತ್ಯ, ಇದ್ರ ಮೇಲೆ ಇನ್ನೇನು ತೋರಿಸೋದು ನಾವು ನೋಡಿ. ಎಲ್ಲ ಕಟ್ಟೋಡ್ದು ಕ್ಲಿಯರ್ ಆಯಿತು ನೋಡ್ರಿ, ಆಟೋಮೆಟಿಕ್ಕಾಗಿ ಅವಷ್ಟೇ ಬಂದ್ಬಿಟ್ಟು ಹೊಸುಗಳಿಗೆ, ಅವ್ರಿಗೆ ಅದೊಂದು ಸಂತೋಷ ಆಯಿತು. ಬಂದಿದ್ದಾವೆ ಹಸುಗಳು ನೋಡ್ರಿ, ಅಲ್ಲೇ ನೋಡ್ತಾ ಇದೀವಲ್ಲ ಅಲ್ಲೇ ನಾವು ಅದೆಲ್ಲ ವಿಡಿಯೋ ಮಾಡ್ಕೊಂಡ್ವಿ, ಇರಲಿ ಸಾಕ್ಷಿ ಬೇಕಿಲ್ಲದಾಯಿತು ಹೌದು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿ ಅವ್ರಿಗೆಲ್ಲ ಅದೆಲ್ಲ ಪರಿಹಾರ ಮಾಡಿಕೊಟ್ಟು ಆ ದೈವ ಆಶೀರ್ವಾದದಿಂದ ನೋಡ್ರಿ ಇಷ್ಟೆಲ್ಲ ಈಗ ಅವ್ರಿಗೂ ಸಂತೋಷ ಆಯಿತು, ಎಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿವಿ. ಇದು ಎಲ್ಲ ಕ್ಲಿಯರ್ ಮತ್ತೆ ಕ್ಲಿಯರ್ ಆಯಿತು. ಅವ್ರು ಇವಾಗ ಅವರಿಗೆ ಆ ಫೀಲಿಂಗ್ ಬಂದೈತೆ ಅಲ್ಲಿ ಡೈರೆಕ್ಟ್ ಆಗಿ ನೋಡಿಸ್ತೀವಲ್ಲ ಅಲ್ಲ ಇದು ಓಕೆ ಇದು ಆದಮೇಲೆ ಇವಾಗ ಮಾಡಿ ಇದೆಲ್ಲ ಮಾಡಿ ಅವಾಗೆ ಒಂದು ವಾರ ಆಯಿತು ಈಗ ಜಸ್ಟ್ ಮತ್ತೆ ಈಗ ಅವ್ರಿಗೆ ಕಣ್ಣು ಕಾಣಿಸ್ತಾ ಇದ್ದಲ್ಲ ಅಲ್ಲೇ ನೋಡಿದ್ರು ಅವರು ಕಣ್ಣಿಗೆ ಅದೇ ಹಸುಗಳು ಬಂದಿದ್ದು ಸಿಕ್ಕಿದ್ದು ಆಮೇಲೆ ಅವ್ರಿಗೆ ಅಲ್ಲಿ ಆಗ್ತಾ ಇದ್ದಂಥ ಫೀಲಿಂಗ್ಸು ನೈಟ್ ಹೊತ್ತಲೆಲ್ಲ ಇದಾಗ್ತಾ ಇದ್ದಂಥದ್ದು ಎಲ್ಲ ಗೊತ್ತಾಯ್ತಲ್ಲ ಅದು ಆಮೇಲೆ ಇಲ್ಲ ಸ್ವಾಮಿನ ನಮಗೆ ಒಂಥರ ಏನೋ ಸಂತೋಷ ಅವರೇ ಹೇಳೋದು ಬಾಯ್ಬಿಟ್ಟು ನಮಗಿಲ್ಲಿ ನಾವು ನಾವೆಲ್ಲ ನೋಡಮ್ಮ ಇದೇ ದೈವಶಕ್ತಿ ನೋಡ್ರಿ ರಿಯಲ್ ಹಸನೇ ಬಂದ್ಬಿಟ್ಟದೆ ನಾಟಿ ಹಸ ಅದು ಕಪ್ಪು ಹಸನೇ ಬಂದ್ಬಿಡ್ತಲ್ಲಿ ಒಳ್ಕೊಂಡು ಈ ಥರ ನಾವೆಲ್ಲ ಪೂಜೆ ಮಾಡಿ ಎಲ್ಲ ತಾಯಿನ ಒಂದು ನಮಸ್ಕಾರ ಹಾಕಿ ಈಗ ಇದೇ ಸತ್ಯನೇ ಅನ್ನೋಷ್ಟೊತ್ತಿಗೆ ಅಲ್ಲಿ ಬಂದೇ ಬಿಟ್ಟುವು ಲಾಸ್ಟ್ಗೆ ಅವ್ರಿಗೆ ಅವ್ನು ಸ್ವಾಮಿ ನಮಗೆ 2 ವರ್ಷ ಆಗಿತ್ತು ಈ ಥರ ಹಸ ಬಂದು ನಾವೆಷ್ಟು ಬಲಂತ್ರ ಮಾಡಿ ಕರ್ಕೊಂಬಂದ್ರೂ ಬರ್ತಾನೆ ಇರಲಿಲ್ಲ ಅಂತೇಳಿ ಅವರು ಒಂದು ಇದು ಖುಷಿ ಪಟ್ಟರು. ಸೊ ಅವರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಆಯಿತು. ಆ ಥರ ಅದು ಕೆಲವನ್ನ ನಾವು ಹೇಳ್ತಾ ಇರ್ತೀವಿ ನಮ್ಮ ವೀಕ್ಷಕರಿಗೆ ಎಷ್ಟೋ ಇವತ್ತು ಕುಟುಂಬಗಳು ಆಟೋಮೆಟಿಕ್ಕಾಗಿ ಇವತ್ತು ಈ ಕೆಳಗಿನ ಮಟ್ಟಕ್ಕೆ ಬಂದವು ಅಂತಂದರೆ ಇದೇ ಕಾರಣ. ಎಷ್ಟೆಲ್ಲ ಇದ್ರೂ ಒಂದೊಂದ್ಸರಿ ಅವು ಯಾವ ಕೈಗೆ ಸಿಗಲ್ಲ ಅಲ್ಲ ಕೈಗೆ ಸಿಗಲ್ಲಲ್ಲ ಇವತ್ತು ಕೋಟಿಗಳಿಗಿರ್ಬೋದು ಇವತ್ತು ನಮಗೆ ಅಲ್ಲಿ ಕರೆಸ್ಬಿಟ್ಟು ಅಲ್ಲೆಲ್ಲ ಅವರವರೇ ಅಲ್ಲಿ ನೋಡ್ರಿ ತಾಯಿ ಮಗಳೇ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ 40 ಜನ ಕುಟುಂಬದಲ್ಲಿ ಬೇರೆ 3 ಉಳ್ಕೊಂಡಿರೋದಲ್ಲಿ ಈಗ 2 ಕೆಲಸಗಾರರು ಇವರು ತಾಯಿ ಮಗಳು ಅಷ್ಟೇ ಎಲ್ಲ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗೋದು. ಇನ್ನು ಯಾಕಪ್ಪ ನಮಗೆ ಇಲ್ಲೆಲ್ಲ ಏನೋ ತೊಂದರೆ ಆಗ್ತದೆ ಅಂದ್ಬಿಟ್ಟು ಎಲ್ಲ ಡಿವೈಡ್ ಆಗೋದ್ರು ಅವರೇ 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 ಸೇಫ್ಟಿಗೋಸ್ಕರ. ಸೊ ವಿಷಯ ಇದೊಂದು ವಿಚಾರ ಅವರು ರಾಘವೇಂದ್ರ ಅವರು ಹೇಳಿದ್ಮೇಲೆ ಈ ಥರನೂ ಇರುತ್ತೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ಏನೆಲ್ಲ ಒಂದು ನಮ್ಮ ಕಣ್ಣಿಗೆ ಕಾಣದೇ ಇರೋ ಕೆಲವೊಂದು ಏನೆಲ್ಲ ಈ ಭೂಮಿ ಮೇಲೆ ನಡೀತದೆ ಅನ್ನೋದಕ್ಕೆ ಅವ್ರಿಗಾಗಿರೋ ಅನುಭವಗಳು ಅವರೊಂದೊಂದು ಕೆಲವೊಂದು ಜಾಗಗಳಿಗೆ ಹೋದಾಗ ಅಲ್ಲಿ ಅವ್ರು ಪಡ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಬಟ್ ಅದನ್ನು ನಂಬಬೇಕು ಬಿಡಬೇಕು ಅದು ಅವಶ್ಯಕತೆ ಅದು ನಿಮಗೆ ಬಿಟ್ಟಿದ್ದು. ಬಟ್ ವಿಚಾರ ಐತೆ ನಮ್ಮಲ್ಲಿ ಕಣ್ಣಿಗೆ ಕಾಣದೇ ಎಷ್ಟೋ ವಿಚಾರಗಳು ನಡೀತಾ ಇದ್ದಾವೆ ಅದು ಅಂಥದಕ್ಕೆ ಪರಿಹಾರವೂ ಇದ್ದಾವೆ ಅವು ಕಣ್ಣಿಗೆ ಕಾಣಿಸಲ್ಲ. ಸೊ ಈ ಥರದ್ದೊಂದು ಒಂದು ನಮ್ಮ ಭೂಮಿ ಮೇಲೆ ವಿಚಿತ್ರವಾದ ಕೇಸುಗಳು. ಸೊ ಯಾರಿಗೆ ಇದೆಲ್ಲ ಅನುಭವಗಳು ಇರ್ತದೆ ಅವ್ರಿಗೆ ಅರ್ಥ ಆಗ್ಬೋದು. ಸೊ ಈ ವಿಚಾರಗಳನ್ನ ನಿಮಗೆ ನಾನು ರಾಘವೇಂದ್ರ ಅವರು ಎಲ್ಲಾದರೂ ಈ ಥರ ಹೋಗಿ ಬಂದಾಗ ಅವರು ತಿಳಿಸ್ತಾರೆ. ಅದನ್ನು ನಾನು ಈ ಥರ ನಡೀತಾ ಇದೆ ಈ ಥರ ಸಮಸ್ಯೆಗಳಿರೋರು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದೇ ಥರ ಮತ್ತೆ ಬೇರೆ ವಿಡಿಯೋಗಳು ಮಾಡ್ತೀವಿ. ಸೊ ಅಷ್ಟೇ ಅಲ್ವಾ ಅಲ್ಲ ಈಗ ನಮ್ಮದು ಬಿ ನಾವು ರಿಯಲ್ ಏನು ನಡೀತದೆ ಫ್ಯಾಕ್ಟ್ ಅದೇ ಹೇಳ್ತೀವಿ. ಇದರಲ್ಲಿ ಏನು ನಾವು ಕತೆ ಕಟ್ಟಿ ಹೇಳೋ ಅಂಥದ್ದೇನಿಲ್ಲಲ್ಲ ಅಲ್ಲ ನೀವು ಹೇಳ್ತೀರಾ ಬಟ್ ಅದನ್ನು ನಂಬೋದು ಬಿಡೋದು ಅವ್ರಿಗೆ ಬಿಟ್ಟು ಅಲ್ಲ ಅವ್ರು ಸೇರಿದ್ದು ಜನಕ್ಕೆ ಅಲ್ಲ ನೋಡ್ರಿ ಯಾವ ಥರ ನಡೀತಾ ಇರ್ತದೆ ಅನ್ನೋದು ಇದು ಸತ್ಯಾಂಶ ನಾವು ತೋರಿಸ್ತಾ ಇರ್ತೀವಿ ಹೌದು ಅನ್ನೋದಕ್ಕೆ ಅವರು ಯಾರೋ ಅವ್ರ ವ್ಯಕ್ತಿ ಇದ್ದರು ಅವ್ರದ್ದು ಹೆಸರು ಅದೆಲ್ಲ ಏನು ಬೇಡ ಅಂತ ಹೇಳಿದ್ದಕ್ಕೆ ವಿಚಾರನ ತಲುಪಿಸಿದ್ದೀವಿ. ನೆಕ್ಸ್ಟ್ ಇದೇ ಥರ ನೋಡ್ತಾ ಹೋಗಿ ನಮ್ಮ ಎಪಿಸೋಡ್ಗಳನ್ನ. ಸೊ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡಿರ್ತೀವಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ.